ಉತ್ತರ ಕರ್ನಾಟಕ ಐತಿಹಾಸಿಕ ನಗರವಾದ ವಿಜಾಪುರ ಇದು ಭವ್ಯ ಸ್ಮಾರಕಗಳ ಹೊಂದಿದ ನಾಡು. ಹೀಗೆ ಅಪ್ರತಿಮ ಕಲೆ ಸಾಹಿತ್ಯ ಸಂಸ್ಕೃತಿಗಳ ಉಗಮ ಸ್ಥಾನ ಎಂಬಂತೆ ಕಂಗೊಳಿಸುತ್ತಾ ಹಲವಾರು ಸ್ಮಾರಕಗಳ ಬೀಡು ವೈಭವಪೀತ ರಾಜ ಮಹಾರಾಜ ಮನೆತನದ ಕಾಲುವಿಕೆ ಕಂಡ ನಗರವಿದು. ಈ ಸ್ಥಳ ವಿಜೇತನೊಬ್ಬನು ತನ್ನ ವೈರಿಗಳ ಮೇಲೆ ಸಾಧಿಸಿದ ವಿಜಯದ ಸಂಕೇತವಾಗಿ ವಿಜಯಪುರ ಎಂಬ ಹೆಸರು ನಾಮಕರಣಗೊಂಡಿತ್ತು ಎನ್ನಲಾಗುತ್ತದೆ. ನಂತರ ಹಲವಾರು ರಾಜ ಮಹಾರಾಜರು ವಿಕ್ರಮಾದಿತ್ಯ, ಸುಲ್ತಾನ್ ಆದಿಲ್ ಶಾ, ಮುಗಲ್ ದೊರೆ, ಹೈದರಾಬಾದ್ ನಿಜಾಮ ಆಳ್ವಿಕೆ ಒಳಪಟ್ಟ ನಗರ. ಕ್ರಿಸ್ತಶಕ 1489 ಆದಿಲ್ ಶಾ ರಾಜ ಮನೆತನದ ಆಳ್ವಿಕೆ ಆರಂಭವಾಯಿತು. ಆದಿಲ್ ಶಾ ರಾಜ ಸಂತತಿಯ 8 ಜನ ಆಡಳಿತಗಾರರನ್ನು ಕಂಡ ನಗರ. ಆದಿಲ್ ಶಾ ರಾಜ ಮನೆತನದ 7ನೇ ಅರಸ ಮೊಹಮ್ಮದ್ ಆದಿಲ್ ಶಾ ತನ್ನ ಸಾಧನೆಗಳಿಂದ ಪ್ರಮುಖವಾದ ಮತ್ತು ಹೆಸರುವಾಸಿಯಾಗಿರುವ ಕಟ್ಟಡಗಳಿಂದ ವಿಜಾಪುರವನ್ನು ದಕ್ಕನಿನ ರಾಣಿ ಡಕ್ಕನ್ ಕ್ವೀನ್ ಎನ್ನುವಂತೆ ಮಾಡಿದ ಮೊಹಮ್ಮದ್ ಆದಿಲ್ ಶಾನ ಕೊಡುಗೆ ಅಪಾರ. ಮೊಹಮ್ಮದ್ ಆದಿಲ್ ಶಾ ಗೋಳು ಗುಮ್ಮಟದ ನಿರ್ಮಾಣ ಕ್ರಿಸ್ತಶಕ 1626 ಕ್ರಿಸ್ತಶಕ 1656 ಪೂರ್ಣಗೊಂಡಿತು. ಗೋಳು ಗುಮ್ಮಟವನ್ನು ನಿರ್ಮಿಸಲು ತನ್ನ ಇಡೀ ಜೀವನ ಮುಡಿಪಾಗಿಟ್ಟರು. ಆದಿಲ್ ಶಾ ಕನಸಿನ ಕೂಸು ಗೋಳು ಗುಮ್ಮಟ ಕ್ರಿಸ್ತಶಕ 1656 ಪೂರ್ಣಗೊಂಡಿತು. ಗೋಳು ಗುಮ್ಮಟ ಇದು ಕಲಾ ಸಂಗಮದ ವಿಸ್ಮಯ ಕೂಟ. ಉತ್ತರ ಕರ್ನಾಟಕದ ಐತಿಹಾಸಿಕ ನಗರವಾದ ವಿಜಾಪುರದಲ್ಲಿ ಇದು ತಲೆಯೆತ್ತಿದೆ. ಆಕಾಶಕ್ಕೆ ಬೆಳಕಿನ ಕಿಂಡಿ ಮಾಡಿ ಕಮಾನು ಕಟ್ಟಿ ಗೋಳುಗುಮ್ಮಟದ ಅಂದ ಚಂದವನ್ನು ನೋಡುವುದೇ ಸಂಭ್ರಮೋ ಸಂಭ್ರಮ. ಇದರ ಅಂಗಳದಲ್ಲಿ ಹಚ್ಚ ಹಸಿರಿನ ಹುಲ್ಲು ಹಾಸು ಪಂಚಿರಂಗಿನ ಗಿಡ ಮರಗಳ ಸಾಲು ಗೋಳುಗುಮ್ಮಟದ ಅಂದವನ್ನು ಹೆಚ್ಚಿಸಿದೆ. ಗೋಳುಗುಮ್ಮಟ ಎದುರಿಗೆ ಕಲಾತ್ಮಕ ಕಟ್ಟಡವಿದ್ದು ಇದು ನಗರಕಾನ ಎಂದು ಕರೆಯುತ್ತಾರೆ. ಇದರಲ್ಲಿ ಆದಿಲ್ ಶಾಹಿ ಕಾಲದ ವಸ್ತುಗಳನ್ನು ಸಂಗ್ರಹಿಸಿ ಇಡಲಾಗಿದೆ. ತೋಪುಗಳು ಪಂಚಲೋಹಗಳಿಂದ ನಿರ್ಮಾಣಗೊಂಡು ಈ ತೋಪುಗಳು ಇಂದು ಶಾಂತಿ ಸಾರುವ ಸಾಧು ಸಂತರಂತೆ ಮೌನವಾಗಿ ಮಳಗಿವೆ. ಇವುಗಳ ತೂಕ 200 ಕ್ವಿಂಟಲ್. ಇವು ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿ ಶತ್ರುಗಳ ಅಟ್ಟಹಾಸವನ್ನು ಮೆಟ್ಟಿದೆ. ಭುವನ ಸುಂದರಿ ಒಬ್ಬಳು ಎಲೆ ಬಿಸಿಲಿಗೆ ಮೈಯೊಡ್ಡಿ ಸೂರ್ಯಸ್ನಾನ ಮಾಡುವಂತೆ ಕಾಣುತ್ತಿರುವ ಈ ಬಿನ್ನಾಣದ ಸ್ಮಾರಕ ಬಣ್ಣಗಳಿಲ್ಲದೆ ಕಣ್ಮನ ಸೆಳೆಯುತ್ತಿದೆ. ಗೋಳುಗುಮ್ಮಟದ ಎತ್ತರ 177 ಫೂಟ್, ಅಗಲ 145 ಫೂಟ್ ಇದೆ. ಸಮೀರ್ ಮುಜಾವರ್ ಹೂವಿನಡಗಲಿಂದ ಬಂದಿದ್ದೀನಿ. ಗೋಳುಗುಮ್ಮಟವನ್ನು ನೋಡಿ ಬಹಳ ಸಂತೋಷ ಆಯಿತು. ಇದು ಆದಿಲ್ ಶಾಹಿ ಅವರ ಕಾಲದ ಅತ್ಯಂತ ವಿಸ್ಮಯಕಾರಿ ಕಟ್ಟಡಗಳಲ್ಲಿ ಒಂದು. ಇಬ್ರಾಹಿಂ ರೋಜಾ ತದನಂತರ ಬರುತ್ತೆ. ಇಲ್ಲಿರುವ ವಿಸ್ಪರಿಂಗ್ ಗ್ಯಾಲರಿ ಆಗಲಿ ಹಾಗೂ ಕಟ್ಟಡಕ್ಕೆ ಬಳಸಿರುವ ಬೈಂಡಿಂಗ್ ಮೆಟೀರಿಯಲ್ಗಳಾಗಲಿ ಅತ್ಯಂತ ವಿಸ್ಮಯಕಾರಿ ಹಾಗೂ ಅಭೂತಪೂರ್ವಕವಾದ ಕೆಲಸ ನಡೆದಿದೆ. ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆಯ ಪ್ರತೀಕ. ಇದನ್ನು ಉಳಿಸ್ಕೊಂಡು ಹೋಗುವುದು ಅವಶ್ಯಕ ಜವಾಬ್ದಾರಿ ಅಂತ ನಾನು ತಿಳಿತೀನಿ. ಧನ್ಯವಾದಗಳು. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಕುಟುಂಬ ಸಮೇತರಾಗಿ ಬಂದು ರಜೆಯ ಕ್ಷಣಗಳನ್ನು ಕಳೆಯುತ್ತಾರೆ. ಮಕ್ಕಳು ಯುವಕ ಯುವತಿಯರು ಗೋಳುಗುಮ್ಮಟದ ಅಂಗಳದಲ್ಲಿ ಆಟವಾಡುತ್ತಾರೆ, ರಜೆಯ ಕ್ಷಣಗಳನ್ನು ಕಳೆಯುತ್ತಾರೆ. ಪ್ರಾಚೀನ ಕಾಲದಲ್ಲಿ ಆದಿಲ್ ಶಾ ಮಹಾರಾಜರು ಕಟ್ಟಿಸಿದ ಸ್ಮಾರಕ ಇದು. ಭಾಳ ಜಗತ್ತಿನಲ್ಲೇ
ಒಂದು ವಿಶೇಷ ಸ್ಥಾನ ಇದೆ. ವೈಜ್ಞಾನಿಕವಾಗಿ ಕಟ್ಟಿರ್ತಕ್ಕಂಥದ್ದು, ಏಕೆಂದರೆ ಒಂದು ಸಲ ಶಬ್ದ ಮಾಡಿದಾಗ ಅದು ಎಷ್ಟು ಅನೇಕ ಸಲ ಮರು ಶಬ್ದವನ್ನು ನಮಗೆ ಕೊಡುತ್ತದೆ. ಈ ಕಾರಣಕ್ಕಾಗಿ ಇದು ಒಂದು ಜಗತ್ತಿನಲ್ಲಿ ಅತಿ ವಿಶಿಷ್ಟವಾದ ಸ್ಮಾರಕವೆಂದು ಪರಿಗಣಿಸಲಾಗಿದೆ. ಮತ್ತು ಈಗ ಸರ್ಕಾರ ಇದರ ಬಗ್ಗೆ ಕಡೆಗಣಿಸಿದೆ, ಇದನ್ನು ಸರಿಯಾಗಿ ನಿರ್ವಹಿಸಿಲ್ಲ, ಸರಿಯಾಗಿ ಇದರ ಒಂದು ದುರಸ್ತಿ ಮಾಡಿಲ್ಲ, ಮತ್ತು ಇದನ್ನು ಸರಿಯಾಗಿ ಇಟ್ಟಿಲ್ಲ. ಇದರ ಕಡೆ ಗಮನ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಬೇಡಿಕೊಳ್ತೀನಿ. ಒಳಗೆ ಬರುವ ಪ್ರವಾಸಿಗರನ್ನು ತಪಾಸಣೆ ಮಾಡಿ ಒಳಗೆ ಬಿಡಲಾಗುವುದು. ಲೋಹದ ಶೋಧಕ ಯಂತ್ರದ ಮೂಲಕ ಪ್ರವಾಸಿಗರನ್ನು ತಪಾಸಣೆ ಮಾಡಿ ಒಳಬಿಡುತ್ತಾರೆ. ಒಳಗಡೆ ಕಾಳು ಇಡುತ್ತಿದ್ದಂತೆ ಗದ್ದಲೆ ಕೇಕೆಯ ತುಂಬಿ ತುಳುಕುತ್ತಿರುತ್ತದೆ. ಗೋಳು ಗುಮ್ಮಟ ಶಬ್ದ ಮಾಲಿನ್ಯದಿಂದ ನಲಗುತ್ತಿದೆ. ಇದನ್ನು ತಡೆಯುವರು ಯಾರು? ಈ ದೊಡ್ಡ ಹಾಲ್ ಮರಾಬಾಮುಖದ ಸ್ಮಾರಕ ಸಮಾಧಿ ಭವನ. ಇಲ್ಲಿ ಆದಿಲ್ ಶಾ ಕುಟುಂಬದ ಸಮಾಧಿಗಳಿವೆ. ಈ ಸಮಾಧಿಗಳು ಸುಲ್ತಾನ್ ಮೊಹಮ್ಮದ್ ಮೊಮ್ಮಗ, ಕಿರಿಯ ಪತ್ನಿ ಸುಲ್ತಾನ್ ಮತ್ತು ಅವರ ಪ್ರೇಯಸಿ ರಂಭಾ ಸುಲ್ತಾನ್ ಮಗಳು ಹಾಗೂ ಹಿರಿಯ ಪತ್ನಿ ಸಮಾಧಿಯ ಪ್ರತಿಕೃತಿಗಳಿವೆ. ವಾಸ್ತವವಾಗಿ ಗೋರಿಗಳು ಅದರ ಕೆಳಗಿನ ನೆಲಮಾಳಿಗೆಯಲ್ಲಿವೆ. ಈ ಗಣ ಸಮಾಧಿ ಭವನ ಪಶ್ಚಿಮಕ್ಕಿರುವ ಮಸೀದಿಗೂ ಸಮಾಧಿಗಳಿರುವ ನೆಲಮಾಳಿಗೆಗೂ ಸಂಪರ್ಕವಿದೆ. ಸಮಾಧಿ ಭವನ ಸುತ್ತಲೂ ಗ್ಯಾಲರಿಗೆ ಹೋಗಲು ಮೆಟ್ಟಿಲುಗಳು ಬಾಲ್ಕನಿ ಕಡೆಗೆ ಹೋಗುತ್ತವೆ. ಗೋಳುಗುಮ್ಮಟದ ಒಳಗೆ ಪಿಸು ಮಾತಿನ ಗ್ಯಾಲರಿ ಇದೆ. ತಾಯಿ ಗರ್ಭದ ಮಗು ಕತ್ತಲೆ ಇದೆ. ತಂಪಾದ ಹಿಮದ ವಾತಾವರಣವಿದೆ. ಅದು 109 ಫೂಟ್ ಎತ್ತರದಲ್ಲಿ ಪಿಸು ಮಾತಿನ ಮುಗಸಾಳೆ ಇದ್ದು ಸ್ಮಾರಕದ ದೊಡ್ಡ ಬಾಲ್ಕನಿಗೆ ಹಂಸ ಎಂಬ ಹೆಸರು ಬಂದಿದೆ. ಅದು 109 ಫೂಟ್ ಎತ್ತರದಲ್ಲಿ ಪಿಸು ಮಾತಿನ ಮುಗಸಾಲೆ ಇದ್ದು ಅಲ್ಲಿ ಒಂದು ಶಬ್ದ ಮಾಡಿದರೆ ಗೋಳುಗುಮ್ಮಟದ ಮೇಲಿನಿಂದ ಪೂರ್ತಿ ನಗರ ಚಿತ್ರ ನೋಡಬಹುದಾಗಿದೆ. ವಿಜಾಪುರ ಎಲ್ಲ ಸ್ಮಾರಕ ಚಿತ್ರಣವನ್ನು ನೋಡಬಹುದಾಗಿದೆ.
ಮೊದಲು ಒಂದು ಮಜಿದಿ ರಸ್ತೆ ಇತ್ತು. ಆ ರಸ್ತೆ ಶಾಹಿ ಮಹಲ್ಗೆ ಹೋಗಬಹುದಿತ್ತು. ಆದರೆ ಶಾಹಿ ಮಹಲ್ ಈಗ ಇಲ್ಲ. ಆದರೆ ಗೋಲುಗುಮ್ಮಟ ಮಸೀದಿ ಅಸ್ತಿತ್ವದಲ್ಲಿದೆ. ಇದೊಂದು ಪ್ರಪಂಚದ ಅತಿ ದೊಡ್ಡ ಗುಮ್ಮಟ ಗೋಲುಗುಮ್ಮಟ. ನಮ್ಮ ನಾಡಿನ ಐತಿಹಾಸಿಕ ಹೆಮ್ಮೆಯ ಸ್ಮಾರಕವಾಗಿದೆ.